ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿತ ನಮಗೆ ಸ್ವಾಗತಿಸುತ್ತ ನಾನು ಯಮಾಯ್ ಅಥವಾ ಮಲ್ಲಪ್ಪ ಜೊತೆವ. ಈ ದಿನ ನೀವು ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಕಡೆಗೂ ನೀವೆಲ್ಲ ನೋಡ್ತಾ ಇದ್ದೀರಿ, ಬುಲ್ಡೋಜರ್ ಸಂಸ್ಕೃತಿಗೆ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಂಥದ್ದು ತಡೆ ಒಡ್ಡಿದೆ. ಇದು ಮಾಡೋ ಹಾಗಿಲ್ಲಪ್ಪ, ಅದನ್ನು ಅಧಿಕಾರಿಗಳು ನ್ಯಾಯಾಧೀಶರಲ್ಲ, ಅವರು ಅವ್ರ ಕೆಲಸ ಅವ್ರು ಮಾಡಬೇಕು ಅಂತ ಸ್ಪಷ್ಟವಾದ ಸಂದೇಶ ನೀಡಿದ್ರಿಂದಾಗೆ ಇವತ್ತು ಈ ಒಂದು ಇಲ್ಲಿವರೆಗಿನ ಬೆಳೆಸ್ಕೊಂಬಂದಂಥ ಈ ಹೊಸ ಸಂಸ್ಕೃತಿ ಅದಕ್ಕೆ ಇವತ್ತೊಂದು ತಡೆಯನ್ನು ಅಥವಾ ನಿಲ್ಲಿಸಿಬಿಡುವಂಥದ್ದನ್ನು ಬುಲ್ಡೋಜರ್ ಅನ್ನು ಬದುಕಿಸರಿಸುವಂಥದ್ದು ಭಾಳ ಒಂದು ರೀತಿ ಸಮಾಧಾನ ಸಂತೋಷ ಪಡುವಂಥ ವಿಷಯ. ಯಾಕಪ್ಪ ಅಂದರೆ ಏಕಾಏಕಿ ತಮ್ಮ ಬೇಡದಂಥ ವಿಧರ್ಮೀಯರು ಇರ್ಬೋದು, ಮತ್ತವರು ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಭಯೋತ್ಪಾದನೆ ಅಥವಾ ಮತ್ತಾವುದು ಅಪರಾಧಿ ಕೆಲಸಗಳಲ್ಲಿ ಪಾಲ್ಗೊಂಡಂಥವ್ರು ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಕಮ್ಯುನಿಟಿ ಅದರಲ್ಲೂ ಮುಸ್ಲಿಂ ಮತ್ತು ಮೈನಾರಿಟಿ ಕಮ್ಯುನಿಟಿಗಳ ಮೇಲೆ ಈ ದಾಳಿ ನಡೆದು ನೋಡಿದಾಗ ಇದು ಯಾವಾಗ ನಿಲ್ತದಪ್ಪ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಆ ದಿಶೆಯಲ್ಲೇ ಏನಪ್ಪ ಅಂತಂದರೆ ನಮ್ಮ ಈ ಒಂದು ನಮ್ಮ ಬುಲ್ಡೋಜರ್ ಈ ವಿರೋಧಕ್ಕಾಗಿ ಒಂದು ಅರ್ಜಿ ಸಲ್ಲಿಸಿದಂಥ ಅಥವಾ ನ್ಯಾಯಪೀಠಕ್ಕೆ ಹೋಗಿ ತಮ್ಮ ವಿಚಾರಣೆ ಇಟ್ಟಂತಹ ಈ ಒಂದು ವಿಚಾರದಿಂದಾಗಿ ಇವತ್ತು ಒಂದು ನಿರ್ಣಯಕ್ಕೆ ಬಂದದ. ಕಳೆದ 2 ವರ್ಷಗಳಿಂದ ಈ ಥರ ಇತ್ತು, ಉತ್ತರ ಪ್ರದೇಶದಲ್ಲೇ, ಮಧ್ಯಪ್ರದೇಶದಲ್ಲೇ, ರಾಜಸ್ಥಾನದಲ್ಲೇ, ಹರಿಯಾಣದಲ್ಲೇ, ಹೆಚ್ಚು ವಿಶೇಷವಾಗಿ BJP ಸರ್ಕಾರಗಳಿರುತ್ತಿರುವಂಥ ಒಂದು ರಾಜ್ಯಗಳೆಲ್ಲ ಇದು ಹೆಚ್ಚಾಗಿ ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಮ್ಮ ಏನಪ್ಪ ಅಂತಂದರೆ ಈ ನಮ್ಮ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಂಥ ನಿರ್ಧಾರ, ಅದರಿಂದ ಸಾಕಷ್ಟು ಕುಟುಂಬಗಳಿಗೆ ತೊಂದರೆ ಆಗಿದ್ದು ನಾವು ನೋಡಿದ್ದೀವಿ. ಆ ಎಲ್ಲ ದಿಶೆಯಲ್ಲೇ ಇವತ್ತು ನಮ್ಮ ನ್ಯಾಯಾಧೀಶರಂತ ಗವಾಯಿ ಅವರು, BR ಗವಾಯಿ ಅವರು ಮತ್ತು KV ವಿಶ್ವನಾಥನ್ ಅವರು ಒಂದು ಸ್ಪಷ್ಟವಾದ ಡೈರೆಕ್ಷನ್ ಕೊಟ್ಟು ಜೊತೆಗೆ ಒಂದು 15 ನಿಯಮಗಳನ್ನು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಇದು ಇಡೀ ದೇಶಕ್ಕೆ ಅಪ್ಲೈ ಆಗೋಂಗೆ ಮಾಡಿದ್ದಾರೆ. ಯಾಕಂತಂದರೆ ಮನೆ ಅನ್ನೋದು ಒಂದು ಕನಸು, ಅದಕ್ಕೆ ಅಲ್ಲಿಯ ಹಿಂದಿಯ ಒಬ್ಬ ಮಹಾನ್ ಕವಿ ಪ್ರದೀಪರ ಒಂದು ಏನಪ್ಪ ಅಂದರೆ ಕವನವನ್ನು ರೆಫರ್ ಮಾಡಿ ಅದರ ಮೂಲಕ ಏನು ಹೇಳ್ತಾ ಹೇಳಿಕ್ಕೆ ಪ್ರಯತ್ನ ಮಾಡಿದಾರಪ್ಪ ಅಂದರೆ ಮನೆ ಅಂದರೆ ಕೇವಲ ಅದು ಮನೆಯಲ್ಲ, ಅದು ಕನಸು ಅಂತ ನೋಡಿ ಅವ್ರು ಉಲ್ಲೇಖ ಮಾಡಿದಂಥ ಮಾತುಗಳನ್ನ. ಅಪ್ನಾ ಘರ್ ಅಪ್ನಾ ಅಂಗನ್ ಹೋ ಇಸ್ ಖ್ವಾಬ್ ಮೇ ಹರ್ ಕೋಯಿ ಜೀತಾ ಹೈ, ಇನ್ಸಾನ್ ಕೆ ದಿಲ್ ಕಿ ಏ ಚಾಹತ್ ಹೈ ಕಿ ಏಕ್ ಘರ್ ಕಾ ಸಪ್ನಾ ಕಭಿ ನಾ ಚೂಟೆ. ಅಂದರೆ ಪ್ರತಿಯೊಬ್ಬಗಿದ ಕನಸು ಮನೆ ಕಟ್ಕೊಳ್ಬೇಕು, ತನ್ನದೇ ಆದ ಕುಟುಂಬನ ಇಟ್ಕೋಬೇಕು, ತನ್ನದೇ ಆದ ಸಂಸಾರ ಮಾಡ್ಕೋಬೇಕು. ಈ ಕನಸನ್ನು ಹೊಡೆಯುವಂಥದ್ದು ಈ ಹಕ್ಕನ್ನು ನಿಮಗೆ ಯಾರು ಕೊಟ್ಟರು ಅಂತ. ಅದರಲ್ಲೂ ಅಧಿಕಾರಿಗಳಿಗೆ ಇದು ಸಾಧ್ಯ ಇಲ್ಲ, ಕಾರ್ಯದ ಕೆಲಸ ಕಾರ್ಯಂಗೆ ಮಾಡಲಿ, ನ್ಯಾಯಾಲಯದ ಇದಕ್ಕಾಗಿ ನ್ಯಾಯಾಲಯದ ಒಂದು ನಿರ್ಧಾರದಲ್ಲಿ ಹೋಗ್ಬೇಕು. ಆದರೆ ಕೆಲವೊಂದು ಚುಟ್ಟು ಮಾಡಿದ್ದಾರೆ ಇಲ್ಲಂತಲ್ಲ, ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಹೊಳೆ ದಂಡೆಯಲ್ಲಿರುವಂಥದ್ದಾಗಿರ್ಬೋದು ಅಥವಾ ಪಾದಚಾರಿ ಮಾರ್ಗ ಆಗಿರ್ಬೋದು, ಬೀದಿ ಆಗಿರ್ಬೋದು, ರಸ್ತೆ ಇರ್ಬೋದು, ಒಂದು ನದಿ ದಂಡೆಯಲ್ಲಿ ಕೆಲವೊಂದಿಷ್ಟು ಅಕ್ವೈರ್ ಮಾಡ್ಕೊಂಡಂಥ ಜಾಗದಲ್ಲಿರ್ಬೋದು, ಅಂತಲ್ಲಿ ಕಟ್ಟಡಗಳನ್ನು ತೆಗಿಬೋದು. ಅದು ನ್ಯಾಯಾಲಯದ ನಿರ್ಧಾರದ ಮೂಲಕ, ನಿರ್ದೇಶನದ ಮೂಲಕ. ನೀವು ಮನುಷ್ಯ ಬಂದಂಗೆ ಅಂತಲ್ಲ, ಕೋರ್ಟ್ ಅದೇ ಇಲ್ಲ, ಇವರು ನ್ಯಾಯಾಂಗದೇ ಇಲ್ಲ, ಸ್ಪಷ್ಟವಾಗಿ ಒಂದು ಮಾತು ಹೇಳಿ ಆ ಪ್ರಕಾರವಾಗಿ ಒಂದಿಷ್ಟು ಸೂಚನೆಗಳನ್ನು ಅಥವಾ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಂಥ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ 15 ದಿನಗಳಲ್ಲಿ ಆತ ಏನೂ ಮಾಡದೇ ಇದ್ದರೆ ನೋಟಿಸ್ಗೆ ಮೇಲ್ಮನವಿ ಪ್ರಾಧಿಕಾರ ಅಥವಾ ನ್ಯಾಯಾಲಯದ ತಡೆ ನೀಡಿಲ್ಲದಿದ್ದರೆ ಧ್ವಂಸ ಕಾರ್ಯಕ್ಕೆ ಮುಂದಾಗಬಹುದು. ಅಂದರೆ ಮೊದಲು ನೀವು 15 ದಿವಸ ಮತ್ತೆ ತಿಳಿಸ್ಬೇಕಾದನು, ನಿಮ್ಮ ಮನಸ್ಸಿಗೆ ಬಂದಾಗಂತಲ್ಲ, ಸ್ಥಳೀಯ ಆಡಳಿತ ಸಂಸ್ಥೆ ಇರ್ಬೋದು, ಮತ್ತೇನು ಇರ್ಬೋದು, 15 ದಿವಸ ಅಥವಾ ಅಲ್ಲಿ ನಿಯಮಗಳು ಇರ್ತವೆ ಸ್ಥಳೀಯ ಆಡಳಿತ ಮಂಡಳಿ, ಅದರೊಳಗೆ ಯಾವ್ದು ಹೆಚ್ಚಿರ್ತೋ ಅಷ್ಟು ಟೈಮನ್ನು ಆ ಒಂದು ಮನೆ ಒಡೆಯನಿಗೆ ಅಥವಾ ಒಡತಿಗೆ ನೀವು ಕೊಡಬೇಕಾಗ್ತದೆ. ಅದನ್ನು ಆಮೇಲೆ ಅದು ಕೋರ್ಟ್ಗೆ ಹೋಗಿ ಅವ್ರು ಕೇಳೋದಕ್ಕೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಹಂಗೆ ಅವಕಾಶ ಕೊಟ್ಟಾರೆ ನೀವು ಕೂಡ ಹೊರಡೋದು ಉಳಿಸುವಂಥದ್ದು ಇದು ಅಮಾನವೀಯವಾದಂಥದ್ದು. ಮತ್ತು ಅಷ್ಟೇ ಅಲ್ಲ, ಇದು ದೊಡ್ಡ ಮಾತನ್ನು ಮಾತಾಡ್ತಾರೆ, ಇದು ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕುವಂಥದ್ದು ಅಂತ. ಇದು ಅರಾಜಕತೆ, ಏನು ಮನಸ್ಸಿಗೆ ಬಂದಂಗೆ ಮಾಡೋದು ಮನ್ಮಾಡಿ, ಇಲ್ಲಿ ಸರ್ಕಾರ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ, ಯಾವುದೂ ಇಲ್ಲ, ಅಂದಂಗೆ ಆಗಿ ಹೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ.
ಮತ್ತಷ್ಟೇ ಅಲ್ಲ, ಒಂದು ದೋಷಕ್ಕೆ ಮನೆಯ ದೋಷಕ್ಕೆ ಒಂದು ನ್ಯಾಯಾಲಯ ಆರ್ಡರ್ ನೀಡಿದರೂ ಸಹಿತ ಆ ಸಂಬಂಧಪಟ್ಟಂತಹ ಆ ವ್ಯಕ್ತಿಗೆ ತಿಳಿಸಬೇಕಾಗ್ತದೆ. ತಿಳಿಸೋದಷ್ಟೇ ಅಲ್ಲ, ಸೂಕ್ತ ಪ್ರದೇಶದಲ್ಲಿ ಸೂಕ್ತ ಮುಂದಿನ ನ್ಯಾಯಾಲಯದ ಹೈಯರ್ ಅಥಾರಿಟಿ ಅಲ್ಲ ಅವ್ರಿಗೆ ಮನವಿ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಆಮೇಲೆ ಅದೆಲ್ಲ ಅದೆಲ್ಲ ಸಾಧ್ಯದೇ ಇದ್ದಾಗ ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಅಧಿಕಾರಿಗಳು ಕೆಲವು ಟೈಮ್ದಾಗ ಲೇಟ್ ವೇಟ್ ಮಾಡಬೇಕಾಗ್ತದೆ. ಆಳಾಗ ಒಂದು ಕೈ ಹಿಡಿದು ಕೂತ್ರೆ ಏನು ಜಗತ್ತು ಹಾಳೆ ಹೋಗುವಂಥ ಹಾಳಾಗಿ ಹೋಗುವಂಥದ್ದಲ್ಲ. ಯಾಕೆಂತಂದರೆ ಒಂದು ಮನೆತನ, ಒಂದು ಕುಟುಂಬ, ಒಂದು ಬಿಲ್ಡಿಂಗ್ ಬಿದ್ದು ಅಂತ ಬಂದ್ರೆ ಹಿಂದೊಂದು ದೊಡ್ಡ ಸಂಸ್ಕೃತಿ ನೂವ ಸಂಕಟ ಎಲ್ಲನೂ ಅಲ್ಲಿ ಇರ್ತಾವೆ, ಅವೆಲ್ಲ ಹೋಗ್ತಾವೆ. ಅದಕ್ಕೆ ಒಂದು ಮನೆ ಕೇಳೋಕ್ಕಿಂತ ಪೂರ್ವದಲ್ಲೇ ನೀವು ಆ ವಿಷಯದಲ್ಲೇ ತರಾತುರಿ ಮಾಡೋ ಹಾಗಿಲ್ಲ, ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡೋ ಹಾಗಿಲ್ಲ. ಒಂದು ಮಾಡಿದರೆ ಇದು ನ್ಯಾಯಾಂಗ ಉಲ್ಲಂಘನೆ ಅಂತೇಳಿ ಯಾವ ಅಧಿಕಾರಿಗಳು ಇದನ್ನು ಮಾಡ್ತಾರೋ ಅವ್ರಿಗೆ ಅದನ್ನು ಮತ್ತು ಜಬಲ್ ಹಾಕಿ ಕಟ್ಟಿಸಿಕೊಡುವಂಥ ಆದ ಒಂದು ಅನ್ಯಾಯಕ್ಕೆ ಪರಿಹಾರ ಕೊಡುವಂಥದ್ದು ಅಧಿಕಾರಿಗೆ ಸಂಬಂಧಿಸಿದಾಗ್ತದಂತೆ. ಅಂದರೆ ಯಾವ ಅಧಿಕಾರಿಗಳು ಸಹಿತ ಇದಕ್ಕೆ ಮುಂದಾಗಬಾರದು ಅನ್ನುವಂಗೆ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಈ ಒಂದು ಬುಲ್ಡೋಸರ್ದಿಂದ ಅನೇಕ ಕಡೆಗಳಲ್ಲಿ ಜನಸಾಮಾನ್ಯರು ಸಾಕಷ್ಟು ನೋವು ಅನುಭವಿಸಿದ್ರು. ಅದರಾಗೂ ಮೈನಾರಿಟಿ ಕಮಿಟಿ ಸೇರಿದಂಥದ್ದು ಅದರಲ್ಲೂ ಅದರಲ್ಲೂ ಕೆಲವೊಂದಿಷ್ಟ ಆರೋಪಗಳಿದ್ದಾವೆ ಅವ್ರ ಮೇಲೆ. ನೋಡ್ರಿ ಎಲ್ಲಿವರೆಗೆ ಆರೋಪ ಅಪರಾಧ ಕನ್ವರ್ಟ್ ಆಗೋದಿಲ್ಲ, ಅಪ್ರೂವ್ ಆಗೋದಿಲ್ಲ, ರೈತರಿಗೆ ಅಪರಾಧ ಅಲ್ಲ. ಆ ಆರೋಪದಿಂದ ಮನೆಗಳ ಸಹಿತ ಕೆಡಬಿದ್ದಿದ್ದಾವೆ ಕೆಲವು ಆರೋಪದ ಮೇಲೆ. ಮತ್ತು ಹೋಗಲಿ, ಇನ್ನೊಂದು ಮತ್ತು ಭಾಳ ಮಹತ್ವದಿಲ್ಲ, ಅಪರಾಧ ಮಾಡಿದವನ ಸಲುವಾಗಿ ಕೆಡಬೋದು, ಅಪರಾಧ ಮಾಡಿದವ್ರು ಶಿಕ್ಷೆ ಕೊಡ್ರಿ, ನಮ್ಮ ಕಾನೂನು ಅದಕ್ಕಾಗಿ ಇರೋದು. ಆದರೆ ಅವ ಅಪರಾಧ ಮಾಡಿದ ಇಡೀ ಮಂದಿಗೆ, ಇಡೀ ಮನೆ ಮಂದಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಸಂಸಾರಕ್ಕೆ ಶಿಕ್ಷೆ ಕೊಡೋದಕ್ಕೆ ನೀವು ಯಾರ? ಎಲ್ಲಿದೆ ಅದು? ಒಬ್ಬ ಇನ್ನೊಬ್ಬರ ಜೀವನ ಬಗ್ಗೆ ಹಾಳು ಮಾಡೋದಕ್ಕೆ ಎಲ್ಲಿದೆ ಅವಕಾಶ ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತು ನಮ್ಮ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರು. ಇದಕ್ಕೆಲ್ಲ ಉತ್ತರ ಎಲ್ಲಿದೆ ನಿಮ್ಮ ಕಡೆ ಅಂತಾರೆ. ಅದಕ್ಕೆ ಈಗೆಲ್ಲ ಮಾಡೋಂಗಿಲ್ಲ, 15 ಮಾರು ಸುತ್ತಿ ಕೊಟ್ಟಿದ್ದಾರೆ, ಮುಂದೆ ಇನ್ನೊಂದು ನೋಟಿಸ್ ಕೊಡೋದು ಹಿಂದಿನ ಡೇಟ್ ಹಾಕುವಾಗಿಲ್ಲ. ಅದಕ್ಕೆ ಭಾಳಷ್ಟು ಮಾತುಗಳನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ ನೋಟಿಸ್ ನೀಡುವಾಗ ಹಿಂದಿನ ದಿನಾಂಕವನ್ನು ಅದರಲ್ಲಿ ನಮೂದಿಸಲಾಗುತ್ತದೆ ಎಂಬ ಆರೋಪಗಳು ಇನ್ನೂ ಮುಂದೆ ಬರಬಾರದು ಎಂಬ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ ತಕ್ಷಣವೇ ಅದರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮ್ಯಾಜಿಸ್ಟ್ರೇಟರಿಗೆ ಮತ್ತು ಕಲೆಕ್ಟರ್ಗೆ ಡಿಜಿಟಲ್ ಸ್ವರೂಪದಲ್ಲಿ ಇಮೇಲ್ ಮೂಲಕ ಮಾಹಿತಿ ಒದಗಿಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇ ಅಷ್ಟೇ ಅಲ್ಲ, ಇನ್ನೂ ಮತ್ತೆ ಡೈರೆಕ್ಷನ್ಸ್ ಏನಿದೆಪ್ಪ ಅಂದರೆ ಅಕ್ರಮ ನಿರ್ಮಾಣದ ಸ್ವರೂಪದ ಬಗ್ಗೆ, ನಿರ್ದಿಷ್ಟವಾದ ಕಾನೂನು ಉಲ್ಲಂಘನೆಗಳ ಬಗ್ಗೆ ಹಾಗೂ ಕಟ್ಟಡ ದೋಷಕ್ಕೆ ಕಾರಣ ಏನು ಎಂಬ ಬಗ್ಗೆ ನೋಟಿಸ್ನಲ್ಲಿ ವಿವರಿಸಬೇಕು. ಯಾವ ಕಾರಣಕ್ಕಪ್ಪ ಅದು ಏನು ಆ ಭಯೋತ್ಪಾದಕನೋ ಮತ್ತಿನದನೋ ಯಾವುದೋ ಕಾರಣ ಹೇಳಿ ಓಡಿ ಹೋಗುವಂಥದ್ದಲ್ಲ, ನುಣ್ಸ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ನೋಟಿಸ್ ಪಡೆದ ವ್ಯಕ್ತಿಯು ಸಲ್ಲಿಸಬೇಕಿರುವ ದಾಖಲೆಗಳು ಯಾವುವು, ಆ ವ್ಯಕ್ತಿಯ ಖುದ್ದು ವಿಚಾರಣೆ ಯಾವ ದಿನ ನಡೆಯಲಿದೆ, ಯಾವ ದಿನ ನಡೆಯಲಿದೆ, ಯಾವ ಅಧಿಕಾರಿಯು ವಿಚಾರಣೆ ನಡೆಸಲಿದ್ದಾರೆ ಎಂಬುದನ್ನು ನೋಟಿಸಲ್ಲಿ ತಿಳಿಸಬೇಕಿದೆಯಲ್ಲ. ಕ್ಲಿಯರ್ ಕಟ್ ಇಲ್ಲ, ಮೊದಲು ರೀತಿ ಮಾಡುವಂಗಿಲ್ಲ, ಹುಂಬುದಿಗೆ ಮಾಡುವಂಗಿಲ್ಲ, ಮನ್ಮಾನಿ ಮನಸ್ಸಿಗೆ ಬಂದದ್ದು ಮಾಡುವಂಗಿಲ್ಲ, ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿಬಿಟ್ಟದಪ್ಪ ಅಂತಂದರೆ ಇವತ್ತಿದು ನಿಜವಾಗಿಯೂ ಮತ್ತು ಅಷ್ಟೇ ಅಲ್ಲ, ಕಟ್ಟಡ ಧ್ವಂಸ ಕಾರ್ಯವನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಬೇಕು, ಅದನ್ನು ಕಾಪಿಡಬೇಕು, ಕಾಯ್ದಿಡಬೇಕು, ಆ ವಿಡಿಯೋವನ್ನು ಮುನ್ಸಿಪಲ್ ಆಯುಕ್ತರಿಗೆ ರವಾನಿಸಬೇಕು, ಅದನ್ನು ಪೋರ್ಟಲ್ ಮೂಲಕ ಪ್ರದರ್ಶಿಸಬೇಕು, ಧ್ವಂಸಕ್ಕೂ ಮೊದಲು ವಿಸ್ತೃತವಾದ ಪರಿಶೀಲನಾ ವರದಿಯನ್ನು ಸಿದ್ಧಪಡಿಸಬೇಕು, ಆ ವರದಿಗೆ ಇಬ್ಬರು ಪಂಚರ್ ಸಹಿ ಇರಬೇಕು, ಇಷ್ಟೆಲ್ಲ ಇರಬೇಕು. ಈಗಲೂ ಏನಾದರೂ ಮೀರಿದ್ರೆ ಉಲ್ಲಂಘಿಸಿದರೆ ಸೂಕ್ತ ಇದರಲ್ಲೇ ಅವರಿಗೆ ನಾವಿದ್ದಂಥ ಅವರು ಶಿಕ್ಷೆ ಕೊಡುವಂಥದ್ದು ಅಥವಾ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಒಂದು ಕೇಸನ್ನು ಹಾಕುವಂಥದ್ದು ವ್ಯಾಜ್ಯವನ್ನು ಹಾಕುವಂಥದ್ದು ಸಾಧ್ಯ ಆಗ್ತದಂತ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದೆ, ಇದನ್ನು ಭಾಳಷ್ಟು ಜನ ಸ್ವಾಗತಿಸಿದ್ದಾರೆ. ಸ್ವತಃ ಉತ್ತರ ಪ್ರದೇಶ ಸರ್ಕಾರವು ಸಹ ಇದನ್ನು ಸ್ವಾಗತಿಸಿದೆ. ಇದು ಗಮನಿಸಬೇಕಾದಂಥ ವಿಷಯ. ಯಾಕಪ್ಪ ಅಂತಂದರೆ ಕಾನೂನಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ ಅನ್ನೋದು ಈಗ ಇದನ್ನು ಸ್ಪಷ್ಟ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಸುಪ್ರೀಂ ಕೋರ್ಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಡಿಮೆ, ಅದರಲ್ಲೂ ಈ ಅನ್ಯಾಯಕ್ಕೊಳಗಾದಂಥ ಜನರು ಇವತ್ತು ಬೀದಿ ಪಾಲಾಗುವುದನ್ನು ತಪ್ಪಿಸಿದ್ದಕ್ಕಾಗಿ, ಬುಲ್ಡೋಜರ್ ಸಂಸ್ಕೃತಿಗೆ ಇತಿಶ್ರೀ ಆಡಿದ್ದಕ್ಕಾಗಿ ಇವತ್ತು ನಮ್ಮ ಅಖಿಲೇಶ್ ಯಾದವ್ ಆಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನು ಸಹಜದ ಅದೇ ಕಾಲಕ್ಕೆ ಬೃಂದಾ ಕಾರಟ್ ಅವರಾಗಿರ್ಬೋದು, ಅಸಾದುದ್ದೀನ್ ಓವೈಸಿ ಆಗಿರ್ಬೋದು, ಎಲ್ಲರೂ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ. ಹೇಳಿದರೆ ಈಗಾಗಲೇ ಈವನ್ ಉತ್ತರ ಪ್ರದೇಶ ಸರ್ಕಾರ ಸಹಿತ ಸ್ವಾಗತ ಮಾಡ್ತಾ ಇದೆ ಈ ಎಲ್ಲ ನೆಲೆಯಲ್ಲಿ. ಮತ್ತು ಇಷ್ಟೊಂದು ಇನ್ನೊಂದು ಗಮನಿಸಬೇಕಾದಿಲ್ಲ, ನಾವೇನೂ ತಪ್ಪು ಮಾಡಿಲ್ಲ ಅನ್ನೋರಂಗೆ
ಈ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂಥ ಬಿ ಜೆ ಪಿ ಸರ್ಕಾರಗಳು ಮಾತಾಡೋದು ನೋಡಿದಾಗ ನಿಜವಾಗಿಯೂ ಏನು ಮಾಡಬೇಕು, ಇದು ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅವ್ರು ಕೇಳೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಲ್ಲಿ ಯಾರನ್ನೂ ದೋಷಿ ಮಾಡಿಲ್ಲ, ಇದು ಮಾಡಬಾರ್ದಷ್ಟೇ ಹೇಳಿದ್ದಾರೆ, ಇದು ನಾನು ತಪ್ಪು ಅಂತ ಹೇಳಿಲ್ಲ ಅನ್ನೋಷ್ಟು ಮಟ್ಟಿಗೆ ಒಂದು ನಿರ್ಲಜ್ಜವಾಗಿ ಮಾತಾಡೋದು ನೋಡಿದಾಗ, ವಿಮರ್ಶೆ ಮಾಡೋದು ನೋಡಿದಾಗ ಸ್ವಲ್ಪ ನೋವು ಅನ್ನಿಸ್ತದೆ. ಇದಾಗಬಾರ್ದಾಯ್ತಲ್ಲ, ಏನೋ ಆಗಲಿ, ಈ ಬುಲ್ಡೋಜರ್ ಸಂಸ್ಕೃತಿಗೆ ನಮ್ಮ ದ್ವಿಸದಸ್ಯ ಪೀಠ ಗವಾಯಿ ಅವರು ಮತ್ತು ಕೆ ವಿ ವಿಶ್ವನಾಥನ್ ಅವರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ, ಈ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ನೂರೊಂದು ನಮನಗಳು ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿದೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಸದಾ ಇದು ನೋಡ್ತಾ ಇರ್ರಿ, ಮತ್ತು ಅದಕ್ಕಿಂತ ಹೆಚ್ಚಿಗೆ ನೀವು ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ. ಯಾಕೆಂದರೆ ಈ H16 ಅಥವಾ H16 ನ್ಯೂಸ್ ಅಥವಾ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.